12 ಪ್ರಕರಣಗಳನ್ನು ದಾಖಲು ಮಾಡಿ 66 ಜನರನ್ನ ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಅವ್ರನ್ನ ಜೇಸಿಗೆ ಕೊಡಿಸಿರುವಂಥದ್ದು. ಮತ್ತು ಸಾಕಷ್ಟು ಗಾಂಜಾ ಮತ್ತು ಅದರ್ ಸಿಂಥೆಟಿಕ್ ಡ್ರಗ್ಗನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಅದರ ಜೊತೆಗೆ ಕಳೆದ ವಾರ ಒಂದು ಕನ್ಸ್ಯೂಮರ್ಸ್ ಮೇಲೆ ಪರಿಶೀಲನೆಯನ್ನು ಮಾಡುವಂಥದ್ದು, ಟೆಸ್ಟಿಂಗ್ ಮಾಡಿಸುವಂಥದ್ದು, ಅದು ಒಂದು ತುಂಬ ಎಲಾಬ್ರೇಟ್ ಪ್ರಕ್ರಿಯೆ. ಅದರ ಹಿನ್ನೆಲೆಯಲ್ಲಿ ಕಳೆದ ವಾರ ಸುಮಾರು 450 ಹೆಚ್ಚು ಲಾಸ್ಟ್ ವೀಕಲ್ಲಿ ಮಾಡಿದಂಥ ಡ್ರೈವಲ್ಲಿ 399 399 ಜನರನ್ನು ನಾವು ಅನುಮಾನಾಸ್ಪದ ಮಾದಕ ವ್ಯಸನಿಗಳನ್ನು ಐಡೆಂಟಿಫೈ ಮಾಡಿ ತಪಾಸಣೆ ಮಾಡಿಸಿದಂಥ ಸಂದರ್ಭದಲ್ಲಿ ಸುಮಾರು 255 ಜನ ಪಾಸಿಟಿವ್ ಬಂದರು. ಅದರ ಜೊತೆಗೆ ಒಟ್ಟು 59 ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಆ ಎಲ್ಲ ಪ್ರಕರಣದ ಆರೋಪಿಗಳೇನಿದ್ದಾರೆ ಅವ್ರಗಳನ್ನ ಮತ್ತೊಮ್ಮೆ ವಿವರವಾಗಿ ವಿಚಾರಣೆಯನ್ನು ಮಾಡುವಂಥದ್ದು, ಅವ್ರಿಗೆ ಯಾರು ಪೆಡ್ಲರ್ಸು ಸಪ್ಲೈ ಕೊಡ್ತಾರೆ ಅನ್ನುವಂಥದ್ದು, ಅವ್ರ ಜೊತೆ ಕೋ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅನ್ನುವಂಥದ್ದು, ಅದೇ ರೀತಿ ಆ ಮಾದಕ ವ್ಯಸನಿಗಳೇನಿದ್ರು ಪಾಸಿಟಿವ್ ಆದಂಥವ್ರು ಅವರ ಕುಟುಂಬ ಸದಸ್ಯರನ್ನು ಕೂಡ ವಿಚಾರಣೆಯನ್ನು ಮಾಡಿ ಅವ್ರ ಕಡೆಯಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಅವ್ರದ್ದು ಯಾವ ಸರ್ಕಲ್ ಇದೆ, ಎಲ್ಲಿ ಕೂತ್ಕೋತಾರೆ. ಸೊ ಇದೆಲ್ಲದರ ಬೇಸಿಸ್ ಮೇಲೆ ನಾವು ಕಳೆದ ಒಂದು ವಾರದಿಂದ ಅಂದರೆ ಲಾಸ್ಟು ಸಂಡೇ ಈ ಒಂದು ಡ್ರೈವ್ ಆಗಿದ್ದು, ಅದಾದ ನಂತರ ನಿರಂತರವಾಗಿ ಒಂದು ವಾರಗಳ ಕಾಲ ಮತ್ತೆ ಹೆಚ್ಚುವರಿ ಮಾಹಿತಿಯನ್ನು ಮತ್ತು ಟೆಕ್ನಿಕಲ್ ಅನಾಲಿಸಿಸನ್ನು ಈ ಹಿಂದೆ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಂಥವರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಜನ ಅನುಮಾನಾಸ್ಪದ ಶಂಕಿತ ಮಾದಕ ವ್ಯಸನಿಗಳು ನಮಗೆ ಒಂದು ಪಟ್ಟಿನ ತಯಾರು ಮಾಡಿಕೊಂಡಿದ್ವಿ. ಆ ಪಟ್ಟಿಯಲ್ಲಿ ಸುಮಾರು 467 ಜನರನ್ನು ಐಡೆಂಟಿಫೈ ಮಾಡಿಕೊಂಡಿದ್ವಿ. ಅದರಲ್ಲಿ ಸುಮಾರು 251 ಜನ ಇವತ್ತು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವ್ ಆಗಿದ್ದಾರೆ. ಅಂದರೆ ಮೋರ್ ದೆನ್ 50% ನಿಯರ್ 60% ಸಸ್ಪೆಕ್ಟೆಡ್ ಇರುವಂಥವರು ಮಾದಕ ವ್ಯಸನಿಗಳಾಗಿ ಇರುವಂಥದ್ದು ಪಾಸಿಟಿವ್ ಆಗಿ ಪ್ರೂವ್ ಆಗಿದೆ. ಇವತ್ತು ಕೂಡ ಸುಮಾರು 44 ಪ್ರಕರಣಗಳನ್ನು ನಮ್ಮವರು ದಾಖಲು ಮಾಡಿಕೊಳ್ತಾರೆ. ಸೊ ಒಟ್ಟಾರೆಯಾಗಿ ಕಳೆದ ಒಂದು ವಾರದಲ್ಲಿ ಈ ಕನ್ಸ್ಯೂಮರ್ಸ್ಗಳ ಮೇಲೆ ಏನೊಂದು ಪ್ರಕರಣನ ದಾಖಲು ಮಾಡ್ಕೊಳ್ಳುವಂಥದ್ದು ಟೆಸ್ಟ್ ಮಾಡೋವಂಥದ್ದು ಮಾಡಿದ್ವಿ. ಅದರಲ್ಲಿ ಸರಿಸುಮಾರು 750 ಹೆಚ್ಚು ಜನಗಳ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸುಮಾರು 100 ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಈ ಒಂದು ಅಭಿಯಾನ ಮುಂದುವರಿಯುತ್ತೆ. ಮತ್ತು ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಆ ಪ್ರಕಾರ ಒಂದು ಎಲ್ಲ ಶಿಕ್ಷಣ ಸಂಸ್ಥೆಗಳು ಏನಿದ್ದಾವೆ, ಎಲ್ಲ ಶಿಕ್ಷಣ ಸಂಸ್ಥೆಗಳು, ಕಾಲೇಜ್ಗಳಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ಗಳಿರ್ಬೋದು, ಮೆಡಿಕಲ್ ಕಾಲೇಜ್ಗಳಿರ್ಬೋದು, ಪ್ಯಾರಾಮೆಡಿಕಲ್ ಕಾಲೇಜಸ್ಸು, ಪಾಲಿಟೆಕ್ನಿಕು, ಡಿಪ್ಲೊಮೊ, ITI ಸೇರಿದಂತೆ ಎಲ್ಲ ಶಿಕ್ಷಣ ಸಂಸ್ಥೆಗಳೇನಿದ್ದಾವೆ ಈ ಭಾಗದವು, ಆ ಎಲ್ಲ ಶಿಕ್ಷಣ ಸಂಸ್ಥೆಗಳ ಯಾರು ಪದಾಧಿಕಾರಿಗಳಿದ್ದಾರೆ, ಮ್ಯಾನೇಜ್ಮೆಂಟ್ ಅವರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಆಮೇಲೆ ವಿದ್ಯಾರ್ಥಿ ರೆಪ್ರೆಸೆಂಟೇಟಿವ್ಸ್, ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿದ್ದಾರೆ, ಅವರೆಲ್ಲರನ್ನೂ ಒಳಗೊಂಡಂತೆ ನಾವು JSS ಶಿಕ್ಷಣ ಸಂಸ್ಥೆ ಏನಿದೆ ಧಾರವಾಡದಲ್ಲಿ ಅಲ್ಲಿ ಒಂದು ಸಭೆಯನ್ನು 2-3 ದಿನಗಳಿಂದ ಮಾಡಿದ್ವಿ. ಅದರಲ್ಲಿ ಸುಮಾರು 500 ಹೆಚ್ಚು ಜನ ಭಾಗವಹಿಸಿದರು. ಮತ್ತು ಎಲ್ಲರೂ ಈ ಒಂದು ಡ್ರಗ್ ಮುಕ್ತ ಅವಳಿ ನಗರವನ್ನು ನಿರ್ಮಾಣ ಮಾಡೋ ಪ್ರಯತ್ನದಲ್ಲಿ ಪೊಲೀಸ್ ಇಲಾಖೆಯ ಜೊತೆ ಸಂಪೂರ್ಣವಾಗಿ ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ದಿವ್ಯಾ ಮೇಡಮ್ವರೆಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮಗೆ ಬೇಕಾಗಿರುವಂತಹ ಟೆಸ್ಟಿಂಗ್ ರಿಲೇಟೆಡ್ ಸ್ಟಾಫ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಅವ್ರನ್ನ ಅಗತ್ಯ ಸಂಖ್ಯೆಯಲ್ಲಿ ಒದಗಿಸ್ಕೊಟ್ಟು ನಮಗೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ KMC ಏನಿದೆ ಹುಬ್ಳಿಯಲ್ಲಿ KMC ಸಂಸ್ಥೆ ಇರ್ಬೋದು, ಧಾರವಾಡದ SDM ಸಂಸ್ಥೆ ಇರ್ಬೋದು, ಮತ್ತು ಡಿಮ್ಹ್ಯಾನ್ಸ್ ಸಂಸ್ಥೆ ಏನಿದೆ ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋಸೈನ್ಸಸ್ ಡಿಮ್ಹ್ಯಾನ್ಸ್ ಸಂಸ್ಥೆ ಏನಿದೆ ಈ ಮೂರು ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಈ ಎಲ್ಲ ಒಂದು ಟೆಸ್ಟಿಂಗ್ ಪ್ರೊಸೆಸನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನಾವು ಶಿಕ್ಷಣ ಸಂಸ್ಥೆಗಳು ಏನಿದ್ದಾವೆ ಆ ಶಿಕ್ಷಣ ಸಂಸ್ಥೆಗಳ ಪ್ರಿಮೈಸಸ್ಸಲ್ಲಿರ್ಬೋದು, ಅವರುಗಳಿಗೆ ಅಂತ ಇರುವಂತಹ ಹಾಸ್ಟೆಲ್ಸ್ ಇರ್ಬೋದು, ಪಿ ಜಿಗಳು ಭಾಳಷ್ಟು ನಮ್ಮ ವಿದ್ಯಾನಗರ ಸೇರಿದಂತೆ ಆ ಕಡೆ ಸಬ್ಅರ್ಬನ್ನು, ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ನು ಸೇರಿದಂತೆ ಭಾಳಷ್ಟು ನಮ್ಮ ಹುಬ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಸಾಕಷ್ಟು PG ಕೂಡ ಇದ್ದಾವೆ. ಆ PG ಗ್ರೂಪ್ಗಳಲ್ಲಿ ಹುಡುಗರು ಹೋಗ್ಬಿಟ್ಟು ವಾಸ ಮಾಡಿಕೊಂಡು ಈ ಒಂದು ವ್ಯಸನವನ್ನು ಮಾಡ್ತಿರುವಂಥದ್ರ ಬಗ್ಗೆ ಕೂಡ ನಾವು ನಿರ್ದಿಷ್ಟ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ
ಸಂಖ್ಯೆಯಲ್ಲಿ ಕನ್ಸ್ಯೂಮರ್ಸು, ಮತ್ತು ಈ ಎಲ್ಲ ಕನ್ಸ್ಯೂಮರ್ಸ್ ಏನಿದೆ ಯಾರು ಪೆಡ್ಲರ್ ಅನ್ನೋವಂಥದ್ದು ಐಡೆಂಟಿಫೈ ಮಾಡಿದ್ದೀವಿ. ಐಡೆಂಟಿಫೈ ಮಾಡಿಬಿಟ್ಟು ಅವ್ರನ್ನೂ ಕೂಡ ಹುಡುಕುವಂಥ ಪ್ರಯತ್ನ ಮಾಡಿದ್ದೀವಿ. ಇವಾಗ ನಾವು ವಶಕ್ಕೆ ಪಡಿಸ್ಕೊಂಡಿರೋರಲ್ಲಿ ಕೆಲವರು ಪೆಡ್ಲರ್ಸ್ ಕೂಡ ಇದ್ದಾರೆ. ನಂಬರ್ಸ್ ಯಾವ ಏನು ಅಂತ ಸ್ಪೆಸಿಫಿಕ್ಕಾಗಿ ನನಗೆ ಗೊತ್ತಿಲ್ಲ. ಪೆಡ್ಲರ್ಸ್ ಕೂಡ ಇದ್ದಾರೆ, ಅವ್ರ ಮೇಲೆ ಅಗತ್ಯ ರೀತಿಯಲ್ಲಿ ಕ್ರಮ ಜರುಗಿಸಲಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಪೊಲೀಸ್ ಇಲಾಖೆಯ ಉದ್ದೇಶ ಏನಿದೆ, ಅವಳಿ ನಗರಗಳು ಮಾದಕ ವಸ್ತುಗಳ ಇಂದ ಮುಕ್ತ ಆಗಬೇಕು ಅಂತ, ಡ್ರಗ್ ಫ್ರೀ ಟ್ವಿನ್ ಸಿಟೀಸ್ ಮಾಡುವಂಥ ಪ್ರಯತ್ನದಲ್ಲಿ ಸಾರ್ವಜನಿಕರಿಂದ ಕೂಡ ಉತ್ತಮ ಸಹಕಾರ ಸಿಕ್ಕಿದೆ. ಸೊ ಮಾಧ್ಯಮದವರಿಂದ ಕೂಡ ಉತ್ತಮ ಸಹಕಾರ ಸಿಕ್ಕಿದೆ. ನಮ್ಮ ಪ್ರಯತ್ನ ಮುಂದುವರಿಯುತ್ತೆ. ಹಂಗಾಗಿ ತಮ್ಮಗಳಿಂದ ಇದೇ ರೀತಿ ಸಹಕಾರ ಪಾಲಕರನ್ನು ಕರೆಸಿರೋ ಉದ್ದೇಶ ಮತ್ತೆ ಈಗ ನೋಡಿ, ಪಾಲಕರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವಾಗ ಏನಾಗುತ್ತೆ, ಯಾವುದೇ ಒಂದು ಕೇಸ್ ಆದಂಥ ಸಂದರ್ಭದಲ್ಲಿ ಬೇಲ್ಗೆ ಶ್ಯೂರಿಟಿ ಕೊಡಬೇಕಾಗತ್ತೆ, ಅಥವಾ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ರಿಲೀಸು ಮಾಡಿಸ್ಬೇಕಾಗತ್ತೆ. ಭಾಳಷ್ಟು ಜನ ಪಾಲಕರಿಗೆ ಇದೆಲ್ಲ ಪ್ರಕ್ರಿಯೆ ಗೊತ್ತೇ ಆಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ಅವರೇ ಒಬ್ರಿಗೊಬ್ಬರು ಶ್ಯೂರಿಟಿ ಕೊಡುವಂಥದ್ದು, ಅವ್ರು ಯಾರೋ ಸ್ನೇಹಿತರು ಅಣ್ಣಂದರು ಅಥವಾ ಅಣ್ಣಂದರು ಸ್ನೇಹಿತರು ಈ ಥರ ಅಲ್ಲಲ್ಲೇ ಹೋಗ್ಬಿಟ್ಟು ಅದು ಮನೆಯಲ್ಲಿ ತಲುಪೋದಿಲ್ಲ. ಈ ರೀತಿ ನಾನು ನಿರ್ದಿಷ್ಟವಾಗಿ ನಾನು ಸೂಚನೆ ಕೊಟ್ಟಿದ್ದು, ಯಾರ್ಯಾರು ಡ್ರಗ್ ಕನ್ಸ್ಯೂಮರ್ಸ್ ಸಿಗ್ತಾರೆ ಅವ್ರ ಪೇರೆಂಟ್ಸ್ನ ಕಡ್ಡಾಯವಾಗಿ ಕರ್ಕೊಂಬನ್ನಿ ಅಂತ. ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಬೇಸರದ ವಿಚಾರ ಅಂದರೆ ಭಾಳಷ್ಟು ಜನ ಏನಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಅಂದರೆ ತಂದೆ ಇಲ್ಲ, ಅವರೇ ದುಡಿದು ಮಕ್ಕಳಿಗೆ ಸಾಕುವಂಥ ಕೆಲಸ ಮಾಡಿದ್ದಾರೆ. ಇವಾಗ ಒಂದು 18, 20, 22 ವರ್ಷ, 23 ವರ್ಷ ವಯಸ್ಸಿಗೆ ಬಂದು ಏನಾದರೂ ದುಡಿದು ಸಾಕ್ತಾರೆ ಅಂತಂದರೆ ಮನೇಲಿ ಬಂದು ಗಲಾಟೆ